ಏನ್ ಆಫೀಸ್ಗೆ ಹೋಗಿಲ್ವ ಇವತ್ ನೀನು? ಯಾ ಶೋರ್ 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 ಯಾ ಐಲ್ ಕಾಲ್ ಬ್ಯಾಕ್ ಲೇಟರ್ ಯಾ 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 ಥ್ಯಾಂಕ್ಸ್ ಬಾ ಬಾಯ್ 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 ಏನ್ ಆಫೀಸ್ಗೆ ಹೋಗಿಲ್ಲ ಇವತ್ತು? ಏ ಆಫೀಸ್ ಬಿಲ್ಡಿಂಗ್ ಫುಲ್ ಕ್ಲೋಸ್ಡ್ ವರ್ಕ್ ಫ್ರಮ್ ಹೋಮ್ ಅದೆಂಗೆ ನಮ್ ಬಿಲ್ಡಿಂಗ್ ಅಲ್ಲಿ ಯಾರಿಗೋ ಕೊರೋನಾ ಅಂತ ಅಂದ್ಬಿಟ್ಟು ಫುಲ್ ಸೀಲ್ ಡೌನ್ ಮಾಡಿದ್ದಾರೆ ಸೊ ವರ್ಕ್ ಫ್ರಮ್ ಹೋಮ್ ಏನೆ ಗಾಡ್ ಯಾವಾಗ ತನಕ ಅಂಟಿಲ್ ಫರ್ದರ್ ನೋಟಿಸ್ ಅಂತ ಹಾಕಿದ್ದಾರೆ ಬಟ್ ನನಗಂತೂ ಆರಾಮು ಟ್ರಾಫಿಕ್ ಅಲ್ಲಿ ಹೋಗಂಗಿಲ್ಲ ಆರಾಮಾಗಿ ಇಲ್ಲಿಂದಲೇ ಕೆಲಸ ಆಗುತ್ತೆ ಅದು ಕರೆಕ್ಟೇ ಬಿಡು ಹೇ ಇದು ಟೀ ತಗೊಂಬೋ ಒಂಚೂರು ಅಂಕೇಶ್ ಅಂಕಿಗೂ ಸಿಗದೆ ಅಟ್ಟಹಾಸ ಮೆರೆತಿದೆ ಕೊರೋನಾ ಕೊರೋನಾ ವೈರಸ್ ಕಂಟಿನ್ಯೂಸ್ ಟು ಸ್ವೀಪ್ ದ ರಿಸ್ಕ್ ಆಫ್ ದ ವೈರಸ್ ಎಕ್ಸ್ಪ್ಯಾಂಡಿಂಗ್ ವರ್ಲ್ಡ್ ವೈಡ್ ಇಸ್ ನೌ ಕ್ಲಾಸಿಫೈಡ್ ಆಸ್ ವೆರಿ ಹೈ ಅಂಡ್ ದೇರ್ ಆರ್ ನ್ಯೂ ಕೇಸ್ ಹಿಂದೂಸ್ತಾನ್ ಕೆ ಹರ್ ನಾಗರಿಕ್ ಕೋ ಬಚಾನೆ ಕೆ ಲಿಯೆ ಆಜ್ ರಾತ್ 12 ಬಜೆ ಸೆ ಸಂಪೂರ್ಣ ಲಾಕ್ಡೌನ್ ಹೋನೆ ಜಾ ರಹಾ ಹೈ ಯೆ ತೈ ಕಿಯಾ ಗಯಾ ಹೈ ಕಿ ಭಾರತ್ ಮೇ ಲಾಕ್ಡೌನ್ ಕೋ ಅಬ್ 3 ಮೈ ತಕ್ ಔರ್ ಬಢಾನಾ ಪಡೆಗಾ ಏನ್ ದಿನಾಗ್ಲು 12 ಗಂಟೆ ತನಕ ಕೆಲಸ ಮಾಡ್ತಾ ಇದ್ದೀಯಾ ಸಾಕಾಯ್ತು ನನಗೆ ಮೊದಲು ಅಟ್ಲೀಸ್ಟು ಆಫೀಸಲ್ಲಿ ಟೈಮ್ ಆಯಿತು ಅಂತಂದ್ಬಿಟ್ಟು ಎದ್ದು ಬರ್ತಾ ಇದ್ವಿ ವರ್ಕ್ ಫ್ರಮ್ ಹೋಮ್ ಶುರು ಆದಮೇಲೆ 24 hours ಆಫೀಸ್ ಅವರ್ಸೇ ಯಾಕೆ ಕೂತಿದೆ The global economy is in a state of paralysis. Businesses are closed. Production has ground. ಟ್ರಿಪ್ ಕ್ಯಾನ್ಸಲ್ ಆಗಿದ್ದು ನೀವೇನು ಒಂದು ಪೈಸೆ ಕೊಡೋಕ್ಕಾಗಲ್ಲ ಅಂತಂದ್ರೆ ಏನರ್ಥ ಏನು ಹುಡುಗಾಟನ ಒಂದಲ್ಲ ಏಳಲ್ಲ ರೀ ಅದು 8 lakh ಅದು 8 lakh ನೀವು ಹೀಗೆ ಆಡ್ತೀರಾ ನಾನು ಕೋರ್ಟ್ ಹೋಗ್ಬೇಕಾಗುತ್ತೆ ಅಷ್ಟೇ ಹಲೋ 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 ಫಕ್ 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 ಸರ್ ನಿಮ್ಮ ದಮ್ಮಯ್ಯ ಅಂತೀನಿ ಸರ್ ಕಷ್ಟ ಅರ್ಥ ಮಾಡ್ಕೊಳ್ಳಿ ಸರ್ ಒಂದು 50% ಕೊಡಿ ಸರ್ 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 ನಿಮ್ಮ ಕೈ ಮೂತ್ ಕೇಳ್ಕೊತಾ ಇದ್ದೀನಿ ಸರ್ ಫುಲ್ ಬೇಡ ಸರ್ ನಂಗೆ ಗೊತ್ತಾಗುತ್ತೆ ನಿಮ್ಮ ಕಷ್ಟ ಏನೋ ಅಂತ ನಮ್ಮ ಕಷ್ಟನ ನೋಡಿ ಸರ್ ಅಲ್ಲಿ ಒಂದು 30% ಕೊಡಿ ಸರ್ ಸರ್ ಹಲೋ 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 ಸುಬ್ಬು ಮಗ ಅದು ಅಮೌಂಟ್ ಕೇಳಿದ್ನಲ್ಲ ಏನಾಯ್ತು ಈ ಟೈಮಲ್ಲಿ ಯಾರೋ ಕೊಡ್ತಾರೆ ಎಲ್ಲ ಗೊತ್ತಿದ್ದು ಕೇಳ್ತೀಯಲ್ಲ ಹೌದಾ ಸರಿ ಮಗ ಓಕೆ ಸರ್ ಸರ್ ನಾನು ಸರ್ ಹೇಳಿ ಹೇಳಿ ಸರ್ ಅದು ಲೋನ್ ಬಗ್ಗೆ ಕಷ್ಟ ರೀ ಕಷ್ಟ ಆಗಲ್ಲ ಸರ್ ಪ್ಲೀಸ್ ಸರ್ ಸರ್ ಲಾಕ್ಡೌನ್ ಆದ ತಕ್ಷಣ ರಿಟರ್ನ್ ಮಾಡ್ತೀನಿ ಸರ್ ಖಂಡಿತ ಸರ್ ಅದು ನಿಮ್ಮ ಕ್ರೆಡಿಟ್ ಲಿಮಿಟ್ ಮೀರೋಗಿದೆ ಸರ್ ಹಾಗನ್ ಬಿಡಿ ಸರ್ ನೋಡೋಣ ನೋಡೋಣ ಹೌದಾ ಟ್ರೈ ಮಾಡ್ತೀನಿ ಪ್ಲೀಸ್ ಟ್ರೈ ಮಾಡಿ ಸರ್ ಹಾಂ ಡೆಫ್ ಸರ್ ನಾನು ಕಾಯ್ತಾ ಇರ್ತೀನಿ ಸರ್ ನಿಮ್ಮ ಫೋನ್ ಕಾಲಿಗೆ ಕಾಯ್ತಾ ಇರ್ತೀನಿ ಸರ್ ಹಾಂ ಓಕೆ ಸರ್ ಥ್ಯಾಂಕ್ ಯು ಅದಾ ಎಲ್ಲಾ ಕ್ರಿಮಿ ಕೀಟಗಳಿಗೂ ರಾಮಬಾಣ ಹೋಚತಿನು ಹಿಂಗೆ ಅಂದೆ ಬಂದು ಬಂದು ಉಪ್ಪಿನಕಾಯಿ ತರ ನೆಕ್ಕೊಂಡು ಹೋದ್ವು ಏ ಇಲ್ಲಮ್ಮ ಇದು ಫುಲ್ ಸ್ಟ್ರಾಂಗ್ ಅಂತ ಅಂದ ಇಲಿ ಏನೋ ಒಂದ್ ಸ್ವಲ್ಪ ಸಾಕು ಮನುಷ್ಯರೇ ಡಮಾರಂತೆ ಇತ್ತು ಏನೇನೋ ಮಾತಾಡ್ಬೇಡ ಇಂಥದನ್ನ ಯಾರಾದ್ರೂ ರೂಮ್ ಅಲ್ಲಿ ಇಡ್ತಾರ ಕೊಡು ಎಲ್ಲಾದ್ರೂ ಹುಷಾರಾಗಿ ಎತ್ತಿಡ್ತೀನಿ Thank you.
ಹೇ, ನನಗೊಂದು ವಿಷಯ ಹೇಳೋದೆ ಮರ್ತಿದ್ದೆ. ಆ 3.5 ಕೋಟಿ ಮನೆ ನಾನು ಫೈನಲೈಸ್ ಮಾಡಿದೆ. ಏನ್ ಕಾಮಿಡಿ ಮಾಡ್ತಾ ಇದ್ಯಾ? ಹೇ ಇಲ್ಲಪ್ಪ, ಟೋಕನ್ ಅಡ್ವಾನ್ಸ್ ಕೊಟ್ಟು ಬಂದಾಯ್ತು. ವಾಟ್, ಆರ್ ಯು ಕಿಡಿಂಗ್ ಮೀ? ಎಲ್ಲಿಂದ ತರ್ತೀಯ ಅಷ್ಟೊಂದು ದುಡ್ಡನ್ನ? 30-40% ಡೌನ್ ಪೇಮೆಂಟ್ ಮಾಡುವಷ್ಟು ಸೇವಿಂಗ್ಸ್ ಇದೆ. ಇನ್ ನನಗೆ ಬರ್ತಿರೋ ಸ್ಯಾಲರಿಗೆ ಉಳಿದಿದ್ದ ಆರಾಮಾಗಿ ಸಾಲ ಸಿಗುತ್ತೆ. ಸಿಗತ್ತೆ ಅಂತ ಬರೋ ದುಡ್ಡೆಲ್ಲ ಅದಕ್ಕೆ ಹಾಕೊಂಡು ಕೈಕಲ್ಲಿ ಮಾಡ್ಕೊಂಡು ಕೂತ್ಕೊಳಕಾಗತ್ತಾ? ಇಂಥ ದೊಡ್ಡ ಡಿಸಿಷನ್ ತಗೊಳಕ್ಕಿಂತ ಮುಂಚೆ ನನಗೆ ಒಂದ್ ಮಾತು ಹೇಳ್ಬೇಕು ಅಂತ ಅನಿಸ್ಲಿಲ್ವಾ ನಿಂಗೆ? ವೈ, ನಿನ್ಗೆ ಕೇಳ್ಬೇಕು? ನಾನು ದುಡಿತಾ ಇರೋದು ನಾನು, ದುಡ್ಡು ನಂದು. ಮಾಡೋ ಎಲ್ಲ ಕೆಲ್ಸಕ್ಕೂ ನಿನ್ ಪರ್ಮಿಷನ್ ತಗೊಳೋ ಅವಶ್ಯಕತೆ ನನಗಿಲ್ಲ. ಏನಂದೆ? ದುಡಿತಾ ಇರೋದು ನೀನ್ ಮಾತ್ರನಾ? ಇಬ್ರು ಕೆಲ್ಸ ಅಂತ ವರ್ಕ್ ಪ್ರೆಷರ್ ಅಲ್ಲಿ ಇದ್ರೆ ಆಗಲ್ಲ. ಒಬ್ರಾದ್ರೂ ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಕೆಲ್ಸ ಬಿಟ್ಸ್ ಮನೇಲಿ ಕೂರ್ಸಿದ್ ನೀನು. ಓಹೋ, ನಿಂಗೆ ಮನೇಲೇ ಇದ್ಕೊಂಡು ಅಡ್ಗೆ ಮಾಡೋಕ್ಕೂ ಕೆಲ್ಸೋಳ್ ಬೇಕಿದ್ದು ಅಷ್ಟೇ ಅನ್ಸತ್ತಲ್ವಾ? ತೋರ್ಸ್ಬಿಟ್ಟಿಯಲ್ಲ ನಿನ್ ಗಂಡಸ್ ಬುದ್ಧಿನ. ಹೆಂಗೆ ನಮ್ಮ ಐರಾವತ? ಹೇ, ಸಖತ್ತಾಗಿದೆ ಕಾರು. ಏನ್ ಟೆಸ್ಟ್ ಡ್ರೈವ್ ಗಾಡಿನ ಸೀದಾ ಒಳಗಡೆ ಹಾಕ್ಬಿಟ್ಟಿದ್ಯಾ? ಟೆಸ್ಟ್ ಡ್ರೈವ್ ಕೊಂಡ್ಕೊಂಡೆ ಆಯ್ತಮ್ಮ. ಕೊಂಡ್ಕೊಂಡಾಯ್ತಾ? ಏನೊಂದ್ 30-40 ಲಕ್ಷ ಆಗಲ್ವಾ ಈ ಗಾಡಿಗೆ? 42 ಲಕ್ಷ ಆಯ್ತು. 40 ಲಕ್ಷದ ಕಾರ್ ಯಾಕೆ ಬೇಕಾಗಿತ್ತು? ಒಂದ್ 15-16 ಲಕ್ಷದ ಕಾರ್ ಸಾಕಾಗಿತ್ತಲ್ಲ ನಮ್ಗೆ ಓಡಾಡಕ್ಕೆ. 15 ಲಕ್ಷನ? ಕಾರು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಓಡಾಡಿದ್ರೆ ರಾಜ್ರು ರಾಜ್ರ ತರ ಇರ್ಬೇಕು. ಈ ಓಲಾ ಉಬರ್ ಅವ್ರ ತರ ಕಾಣಿಸಿದ್ರೆ ಚೆನ್ನಾಗಿರೋದಿಲ್ಲ. ಅದೆಲ್ಲ ಸರಿ, ಇವಾಗೆಲ್ಲ ಸರಿ ನಡೀತಾ ಇದೆ. ಸ್ಟಾರ್ಟ್ಅಪ್ ಬೇರೆ, ಗಾಡ್ ಫೋರ್ ಬಿಟ್ ಮುಂದೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ತುಂಬಾ ಕಷ್ಟ ಆಗಲ್ವಾ ನಮ್ಗೆ? ಪ್ರಾಬ್ಲಮ್? ನಂಗೆ ಲೈಫಲ್ಲಿ ಬರೀ ಗೆದ್ದೇ ಗೊತ್ತಿರೋದು, ಸೋಲು ಅನ್ನೋದು ಏನು ಅಂತಾನೆ ಗೊತ್ತಿಲ್ಲ. ಇನ್ನೊಂದು 6 ತಿಂಗಳ ನನ್ನ ಪ್ರಮೋಷನ್ ಬಾಕಿದೆ. ಅವಾಗ ನೀನೇ ಹೇಳ್ತೀಯಾ 3 ಸೀರೀಸ್ ಅಲ್ಲ BMW 7 ಸೀರೀಸ್ ತಗೋಬೇಕಾಗಿತ್ತು ಅಂತ. ಹೇ, ಯು ನೋ ವಾಟ್ ಹ್ಯಾಪನ್ ಟುಡೇ? ಏನು? ಒಂದು ಸಖತ್ ಆಫರ್ ಸಿಕ್ತು. ಬರೀ 8 ಲಕ್ಷಕ್ಕೆ ಯುರೋಪ್ ಟ್ರಾವೆಲ್, ಅದು ಬಿಸ್ನೆಸ್ ಕ್ಲಾಸ್ ಅಲ್ಲಿ, ಅಂಡ್ 5-star ಸ್ಟೇ ಗೊತ್ತಾ, ಠಾಕಂತ ಬುಕ್ ಮಾಡಿದೆ. ಬರೀ 8 ಲಕ್ಷನ? 8 ಲಕ್ಷ ಅದು? ಈಗಾಗ್ಲೇ ಮನೆ ಕಾರು ಅಂತ ಅಷ್ಟೊಂದ್ ಸಾಲ ಮಾಡ್ಕೊಂಡು ಕುತ್ಕೊಂಡಿದ್ಯಾ? ಬೇಕಿತ್ತ ಇಷ್ಟೊಂದ್ ಕಾಸ್ಟ್ಲಿ ಟ್ರಿಪ್ ಇವಾಗ? ಇದೆಲ್ಲ ಯಾವ ಲೆಕ್ಕನೇ ನನ್ಗೆ? ಲಾಸ್ಟ್ ಮಂತ್ ಬರೀ ಶೇರ್ಸ್ ಅಲ್ಲೇ 2-3 ಲಕ್ಷ ಮಾಡಿದೀನಿ. ಇದೆಲ್ಲ ಜುಜುಬಿ ಜುಜುಬಿ. ನೀನೇನ್ ಟೆನ್ಷನ್ ತಗೋಬೇಡ, ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗು. ವಿ ಆರ್ ಫ್ಲೈಯಿಂಗ್ ಟು ಯುರೋಪ್. ಏನ್ ಬೇಕಾದ್ರೆ ಮಾಡ್ಕೋ. ಹಲೋ. ಹಾಂ ಹೇಳು ಮಗ. ಏ ಇರ 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 ಯಾಕೆ ಇರ, ನಿಧಾನಕ್ಕೆ ಕೇಳು. ಏನಾಯ್ತು? ಹೌದಾ, ಮೇಲ್ ಚೆಕ್ ಮಾಡು. ಸಿಸ್ಟಮ್ ಇಲ್ಲೇ ಇದೆ, ಇರು, ಚೆಕ್ ಮಾಡ್ತೀನಿ. ಹಾಂ, ಒಂದ್ ಸೆಕೆಂಡ್ ಇರಪ್ಪ, ಚೆಕ್ ಮಾಡ್ತೀನಿ. ಏನಾಯ್ತು? ಮಕ್ಳು ಯಾವತ್ತೂ ಹೊರೆ ಆಗಲ್ಲ, ನೀವಿಬ್ರು ಆರಾಮಾಗಿ ಬಂದ್ಬಿಡಿ. ಇದೆಲ್ಲ ಮುಗಿದ್ಮೇಲೆ ಏನಾದ್ರೂ ಮಾಡಿದ್ರಾಯ್ತು? ಎಲ್ಲ ಮ್ಯಾನೇಜ್ ಆಗ್ತಿದೆ ಕಣಪ್ಪ. ಇಲ್ಲಿ ನಾನೇನೋ ಒಂದು ಸೊಲ್ಯೂಷನ್ ಹುಡುಕ್ತೀನಿ ಮೇಡಮ್. Thank you.
ರಾತ್ರಿಯೆಲ್ಲ ಕುಡಿದ್ ಬಾತ್ರೂಮ್ ಅಲ್ಲಿ ಬಿದ್ದಿದ್ದೆಲ್ಲ ನಾಚಿಕೆ ಆಗಲ್ವಾ ನಿಂಗೆ? ನಮ್ಮನ್ಲೇ ತಾನೇ ಬಿದ್ದಿದ್ದು, ರೋಡಲ್ಲೇನಲ್ವಲ್ಲ. ಮನೇಲಿ ಒಂದ್ ಸಾಮಾನ್ ಇಲ್ಲ, ಅಪ್ಪ ಕೊಟ್ಟಿದ್ ದುಡ್ಡೆಲ್ಲ ಖಾಲಿ ಆಗಿದೆ, ಏನಾದ್ರೂ ಮಾಡಬಾರ್ದಾ? ಅದಕ್ಕೇನ್ ಮಾಡ್ಲಿ ಅಂತ್ಯಾ, ಹೊರಡೋಗಿ ಭಿಕ್ಷೆ ಬೇಡ್ಲ. ಈಗ ನಂಗೇನ್ ಕೆಲಸ ಕೊಡಕ್ಕೆಲ್ಲ ಕಾಯ್ತಾ ಇದಾರ ಅಲ್ಲಿ? ಥೂ, ನಿನ್ ಕಡೆ ತಡೆಯೋ ಬದ್ಲು ಕರೋನಾ ಬಂದ್ ಸತ್ತಿದ್ರ ಆಗೋದು ಅಂತ ಅನ್ಸುತ್ತೆ. ಹೀಗ್ ದಿನ ಕುಡಿದ್ ಕುಡಿದ್ ಆರೋಗ್ಯ ಹಾಳ್ ಮಾಡ್ಕೊಂಡು ಸಾಯೋದಕ್ಕಿಂತ ಒಂದೇ ಸತಿ ಸಾಯೋದ್ ವಾಸಿ. ಹೌದಮ್ಮ ಹೌದು, ನಾನ್ ಸಾಯ್ಬೇಕು ಅನ್ನೋದೇ ನಿನ್ನ ಆಸೆ. ಸರಿ ಬಿಡು, ಒಂದೇ ಸಲ ಸತ್ತೋಗ್ತೀನಿ. ನಾನೇನಾರ ಹೇಳಕ್ ಬಂದ್ರೆ ನೀನ್ ಬೈಕ್ ಬಂದಿದ್ದೆಲ್ಲ ಮಾತಾಡ್ತೀಯ, ನಿನ್ನ ಹತ್ರ ಮಾತಾಡೋದೇ ವೇಸ್ಟು. ಹಲೋ. ಹಲೋ. ಹಾಂ ಗುಂಡು. ಹಾಂ ಹೇಳು. ಎಲ್ಲಿದ್ಯಾ? ನಾನು ಮನೆ ಸಾಮಾನು ತಗೊಂಡಿಲ್ಲ, ಶಾಪಿಂಗ್ಗೆ ಬಂದಿದ್ದೆ. ಹೌದಾ, ಎಷ್ಟೊತ್ತಾಗುತ್ತೆ? ಒಂದು ಹಾಫ್ ಆನ್ ಅವರ್ ಆಗ್ಬೋದು ಅನ್ಸುತ್ತೆ. ಓಕೆ, ಹಾಫ್ ಆನ್ ಅವರಾ? ಹಾಂ, ಇಟ್ಸ್ ಫೈನ್. ಏಕೆ? ಏನಿಲ್ಲ ಏನಿಲ್ಲ ಅಮ್ಮ, ಸುಮ್ಮನೆ ಫೋನ್ ಮಾಡಿದೆ ಅಷ್ಟೆ, ಸುಮ್ಮನೆ. ಕೀದೆ ಕೀದೆ ಅಲ್ವಾ ನಿನ್ನ ಹತ್ರ? ಏ ಇಲ್ಲ, ಯಾ ಎವ್ರಿಥಿಂಗ್ ಇಸ್ ಆಲ್ ರೈಟ್. ಹಾಂ, ಕೀದೆ ಅಲ್ವಾ? ಓಕೆ ಓಕೆ, ಸಿ ಯು ಸಮ್ ಟೈಮ್. ಓಕೆ, ಬಾಯ್ ಬಾಯ್ ಬಾಯ್. ಹೆಂಗೆ ಚೋಕ್? ಬೆಳಗ್ ಬೆಳಗ್ಗೆನೆ ಮತ್ತೆ ಶುರು ಹಚ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಛೀ, ಒಂದ್ ವಸ್ತು ಅದ್ರ ಜಾಗದಲ್ಲಿ ಇಲ್ಲ ಅಂತಂದ್ರು ನನಗ್ ಗೊತ್ತಾಗುತ್ತೆ. ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಇಬ್ರು ಒಟ್ಟಿಗೆನೆ ಹೋಗೋಣ. ಜೀವನದಲ್ಲಿ ಪರೀಕ್ಷೆಗಳು ಎದುರಾಗೋದು ಸಹಜ. ಅದರಲ್ಲಿ ಗೆಲ್ಲೇಬೇಕು ಅನ್ನೋ ಛಲ ಇಟ್ಕೊಂಡು ಹೋರಾಡಿದ್ರು ಕೂಡ ಅನಿರೀಕ್ಷಿತವಾಗಿ ಬರೋ ಸೋಲಿಗೂ ಕೂಡ ತಯಾರಿರಬೇಕು. ಸೋಲು ಎದುರಾದಾಗ ಅದನ್ನ ಧೈರ್ಯವಾಗಿ ಎದುರಿಸಿ ನಿಲ್ಬೇಕು ಹೊರತು ಹೆದರಿ ಓಡಬಾರ್ದು. ಕತ್ತಲ ಹಿಂದೆ ಬೆಳಕು, ಕರ್ಮದ ಹಿಂದೆ ಧರ್ಮ, ಸೋಲಿನ ಹಿಂದೆ ಗೆಲುವು ಇದ್ದಿದ್ದೆ. ಅಂತ್ಯ ಕೊನೆ ಅನ್ನೋದು ನಿಮ್ಮ ಸೋಲಿಗೆ, ಕೆಟ್ಟ ಸಂದರ್ಭಕ್ಕೆ ಆಗ್ಬೇಕು ಹೊರತು ನಿಮ್ಮ ಜೀವನಕ್ಕಲ್ಲ. ಕೆಟ್ಟ ಆಲೋಚನೆಗಳಿಗೆ ಬಲಿಯಾಗಿ ದುಡುಕಿ ನಿರ್ಧಾರ ತಗೋಬೇಡಿ. ನೀವು ನಿಮ್ಮನ್ನ ಪ್ರೀತಿಸೋರು ನಿಲ್ಲಿಸಿದ್ರು, ನಿಮ್ಮನ್ನ ಪ್ರೀತಿಸೋರು ಸಾಕಷ್ಟು ಜನ ಇದ್ದೇ ಇರ್ತಾರೆ. ಅವರಿಗಾಗಿ ಸಾಧಿಸ್ತೋರಿಸಿ.